ನಾವೇನು ಐ ಆಮ್ ನಾಟ್ ಅಫ್ರೈಡ್ ಆಫ್ ಇಟ್. ಕಟೀಲಿಗೆ ಪಾಪ ಕಾನೂನು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅವ್ರಿಗೆ ಪಾಪ. ಏನೋ ಬಾಯಿ ಬಂದಾಗ ಮಾತಾಡೋದು ಅಷ್ಟೇ ಕಲ್ತಿರೋದು. ಆರ್ ಎಸ್ ಎಸ್ನವ್ರು ಬರ್ಕೊಟ್ಟವ್ರೆ ಅದು ಬಂದು ಓದ್ಬಿಟ್ಟು ಅವನ ಗಿರಾಕಿ. ಅವನು ಆರ್ ಎಸ್ ಎಸ್ ಕೇಸಕ್ಕೆ ರೂಪದಲ್ಲಿ ಪ್ರಿಂಟ್ ಮಾಡಿಕೊಟ್ಟವ್ರೆ ಸುಳ್ಳುಗಳನ್ನು, ಆ ಸುಳ್ಳು ತಗೊಬಂದು ಓದ್ಬಿಟ್ಟಿದ್ದಾರೆ. ನಾನು ನೋಡು, ನಮ್ಮ ಕೈ ಬಾಯಿ ಶುದ್ಧವಾಗಿದ್ದರಿಂದ 8 ಕೇಸ್ಗಳನ್ನು ಸಿ ಬಿ ಐಗೆ ಕೊಟ್ಟಿದ್ದೆ. ಆರೋಪ ಬಂದಿರೋ ಎಲ್ಲ ಕೇಸ್ಗಳನ್ನು ಕೊಟ್ಟಿದ್ದೆ ಸಿ ಬಿ ಐಗೆ. ಹಾಂ, ಅರ್ಕಾವತಿ ಅರ್ಕಾವತಿ ಅಂತಾರಲ್ಲ, ಅದ್ರ ಗೊತ್ತ ಡಿ ನೋಡಿಫೈಗೆ ಮಾಡಿ, ನೀವು ತೆಗೆದು ನೋಡಬೇಕು ಅದನ್ನು. ನೀವು ಡಿ ನೋಟಿಫೈ ಯಾರು ಮಾಡಿದ್ದಾರೆ ಅಂತ ನಾನು ಹೆಸರು ಹೇಳಕ್ಕೆ ಹೋಗಲ್ಲ. ಈಗ ಇಲ್ಲಿ ಇಡೀ ರಾಜ್ಯದಲ್ಲಿ ಮಾಡ್ತೀನಿ. ಏನ್ ಅಭಿಯಾನ ಮಾಡ್ತಾರೆ? ಸುಳ್ಳು ಈ ತರ ತೋರಿಸ್ಲಪ್ಪ, ನಾವು ಸಿ ಬಿ ಐ ಕೊಟ್ಟಿದ್ದೀವಿ ಅಂತ ತೋರಿಸ್ಲಿ. ಯಾವ್ದಾದ್ರು ಕೇಸ ತೋರಿಸ್ಲಿ, ಅವರು ಮಾನ ಮರ್ಯಾದೆ ಇದೆಯಾ? ಯಾವ ಕೇಸ್ ತನಿಖೆ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ. ಅದಾಯ್ತ್ರಿ, ಹೇಳಕ್ ಹೇಳಪ್ಪ, ಯಾವ್ದ್ರ ಸಿ ಬಿ ಐ ಕೊಟ್ಬಿಡ್ರಿ ಎಲ್ಲನೂ ಅಂತ ಸುಮ್ಮನೆ ಏನು ಹೇಳ್ತೇವೆ. ನಾನು ಹೇಳ್ತಾ ಇದ್ದೀನಿ, ಈವನ್ ಟುಡೇ ಐ ಡಿಮ್ಯಾಂಡ್ ಯು ಕಾನ್ಸ್ಟಿಟ್ಯೂಟ್ ಎ ಜುಡಿಷಿಯಲ್ ಕಮಿಷನ್. ಯು ಆಲ್ ರೆಫರ್ ಆಲ್ ದಿಸ್ ಇನ್ಕ್ಲೂಡಿಂಗ್ ಅವರ್ ಪೀರಿಯಡ್ಸ್. ನಿಮ್ಗೇನಾದರೂ ಅಲಿಗೇಷನ್ಸ್ ಇದ್ರೆ ಅವನು ಮಾಡಿ, ನಿಮ್ಮ ಕಾಲದ್ದು ಮಾಡಿ, ನಮ್ಮ ಕಾಲದ್ದು ಮಾಡಿ, ತನಿಖೆ ಆಗಲಿ, ತಪ್ಪಿತಸ್ಥರು ಯಾರಿದ್ದಾರೆ ಶಿಕ್ಷೆ ಆಗಲಿ. ಯಾರು ಹೌದೌದು ಅಭಿಯಾನ ರಾಜ್ಯವ್ಯಾಪಿ ಜನಗಳ ಬಳಿಗೆ ಹೋಗೋದೆ ಅದೇ ನ್ಯಾಯಾಲಯ ಇದೆ. ಇದು ಇದ್ರದ್ದಿದೆಯಲ್ಲ, ಕೆಲವು ಲಾಯರ್ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ ಪಿ ಎಸ್ ಐ ಹಗರಣದ ಬಗ್ಗೆ, ಕೋರ್ಟ್ಗೆ ಹೋಗ್ಬೇಕು ಏನೋ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮ್ಮ ಲೀಗಲ್ ಸೆಲ್ನವ್ರು ನೋಡ್ತಾ ಇದ್ದಾರೆ. ಬಟ್ ನಾವು ಜನತಾ ನ್ಯಾಯಾಲಯಕ್ಕೆ ಹೋಗ್ತೀವಿ. ನಂಗೆ ಗೊತ್ತಿಲ್ಲ ಅದೇನು ಫೋಟೋ, ನಮ್ಗೆ ಯಾರೋ ಗೊತ್ತಿಲ್ಲ ವ್ಯಕ್ತಿಗಳಿಗೆ, ನಂಗೇನು ಗೊತ್ತಿಲ್ಲ. ಐ ಡು ನಾಟ್ ನೋ, ಐ ಡು ನಾಟ್ ನೋ ದಿಸ್ ಪ್ಲೇಸ್, ಐ ಹ್ಯಾವ್ ನಾಟ್ ಸೀನ್ ದಿಸ್ ಪ್ಲೇಸ್. ಸುಳ್ಳೇ ಕಡೆ ಬಿ ಜೆ ಪಿ ಅವರು ಅಂದ್ರೆ ಸುಳ್ಳು, ಸುಳ್ಳು ಅಂದ್ರೆ ಬಿ ಜೆ ಪಿ, ಆರ್ ಎಸ್ ಎಸ್ ಅಂದ್ರೆ ಸುಳ್ಳು. ಸುಳ್ಳನ್ನ ಉತ್ಪಾದನೆ ಮಾಡ್ತಕ್ಕಂಥ ಫ್ಯಾಕ್ಟ್ರಿನೇ ಆರ್ ಎಸ್ ಎಸ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.